ಕನ್ನಡ ಕಿರುತೆರೆಯ ಫೇಮಸ್ ಹಾಗೂ ಕ್ಯೂಟ್ ಜೋಡಿ ಅಂತ ಅಂದರೆ ಅದು ಚಂದನ್ ಮತ್ತು ಕವಿತಾ ಅಂತ ಹೇಳಬಹುದು ಕಿರುತೆರೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಇವರಿಬ್ಬರ ಪ್ರೀತಿ ಪಯಣ ಶುರುವಾಗುತ್ತೆ ಹೌದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಸತಿಪತಿಗಳಾಗಿ ನಟಿಸಿದ ಇಬ್ಬರು ಕೂಡ ಲವ್ನಲ್ಲಿ ಬೀಳ್ತಾರೆ ನಂತರ ಮನೆಯವರ ಒಪ್ಪಿಗೆಯ ಮೇರೆಗೆ ಅದ್ಧೂರಿಯಾಗಿ ವಿವಾಹವನ್ನ ಕೂಡ ಹಾಕ್ತಾರೆ ಅದಾದ ನಂತರ ಸಾಕಷ್ಟು ಸಕ್ಸಸ್ಸನ್ನು ಕೂಡ ಕಾಣ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಏನೋ ಇದೀಗ ತಂಗಿ ಮದುವೆಯ ಸಂಭ್ರಮದ ಕವಿತಾ ಹಾಗೂ ಚಂದನ್ ಇದ್ದಾನೆ ಹಾಗಾದ್ರೆ ಕವಿತಾ ಅವರ ತಂಗಿ ಮೋನಿಶಾ ಅವರ ಮದುವೆ ಹೇಗೆ ಆಯಿತು ಎಲ್ಲಾಯ್ತು ಯಾರೆಲ್ಲ ಬಂದಿದ್ರು ಇದೆಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನಿಮಗೂ ಕೂಡ ಚಂದನ್ ಕವಿತಾ ಜೋಡಿ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾದಂತಹ ನಟ ನಟಿಯರಲ್ಲಿ ಚಂದನ್ ಹಾಗೂ ಕವಿತಾ ಕೂಡ ಒಬ್ಬರು ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಸಕ್ಸಸ್ ನಂತರ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸಾಲದಕ್ಕೆ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಇನ್ನು ಅದಾದ ನಂತರ ತೆಲುಗು ಕಿರುತೆರೆಯಲ್ಲಿ ಕೂಡ ಇವರಿಬ್ಬರು ಸಕ್ರಿಯರಾಗಿದ್ದಾರೆ ಅಲ್ಲದೆ ತಮ್ಮದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇವರ ಹಂಬಲಕ್ಕೆ ಇಂಬು ನೀಡಿದ್ದು ಮಂಡಿಪೇಟೆ ಪಲಾವ್ ಹೌದು ಮಂಡಿ ಪಲಾವ್ ಮೂರು ಬ್ರಾಂಚ್ಗಳನ್ನ ಹೊಂದಿದ್ದು ದೊನ್ನೆ ಬಿರಿಯಾನಿ ಮನೆ ಕೂಡ ಇದೆ ಈಗಾಗಲೇ ಹೋಟೆಲ್ ಉದ್ಯಮದಲ್ಲಿ ಇವರಿಬ್ಬರು ಸಕ್ಸಸ್ ಅನ್ನ ಕಂಡಿದ್ದಾರೆ ಸಾಲದಕ್ಕೆ ಕವಿತಾ ಅವರು ಮೇಕಪ್ ಸ್ಟುಡಿಯೋ ಒಂದನ್ನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿದ್ರು ಅಂತೆಯೇ ಮೇಕಪ್ ಸ್ಟುಡಿಯೋವನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ ಇದೀಗ ಮೇಕಪ್ ಸ್ಟುಡಿಯೋ ಓನರ್ ಕೂಡ ಹೌದು ಇನ್ನು ಇದೆಲ್ಲದರ ನಡುವೆ ತಂಗಿ ಮದುವೆಯ ಕನಸನ್ನ ಕಂಡಿದ್ದ ಕವಿತಾ ಇದೀಗ ಮೋನಿಶಾ ಅವರ ಮದುವೆಯನ್ನ ಮಾಡಿ ಮುಗಿಸಿದ್ದಾನೆ ತಂಗಿಗಾಗಿ ಒಳ್ಳೆಯ ವರನನ್ನ ತಂಗಿಗಾಗಿ ಹುಡುಕಾಟ ನಡೆಸಿದ್ದ ಕವಿತಾ ಅವರಿಗೆ ಇದೀಗ ಒಳ್ಳೆಯ ವರ ಸಿಕ್ಕಿದ್ದಾನೆ ಹೌದು ತಂಗಿಗಾಗಿ ಹುಡುಕಾಟ ನಡೆಸಿ ಸಾಕಷ್ಟು ಹುಡುಕಾಟದ ನಂತರ ಇದೀಗ ತಂಗಿಯ ಮದುವೆಯನ್ನ ಮಾಡಿ ಮುಗಿಸಿದ್ದು ಬಹಳ ಅದ್ಧೂರಿಯಾಗಿ ಮದುವೆಯನ್ನ ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ದಾರೆ ನೀವು ಕೂಡ ಕವಿತಾ ಅವರ ತಂಗಿ ಮೋನಿಶಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ